ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಬಸವ ಟಿವಿ, ಇದು ಸಂಸ್ಕಾರದ ಬೆಳಕು. ಎಲ್ಲರಿಗೂ ಶರಣು ಶರಣಾರ್ಥಿ. ಅನುಭವ ಗೋಷ್ಠಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ಇಂದಿನ ಅತಿಥಿಗಳು ಅತ್ಯಂತ ಪ್ರಸಿದ್ಧರಾದಂತಹ ಮಕ್ಕಳ ಹೃದ್ರೋಗ ತಜ್ಞೆ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಅವರು. ಅವರನ್ನು ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಅಕ್ಕ ನಮಸ್ಕಾರ. ನಮಸ್ಕಾರ. ಹಾಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಸ್ನೇಹಿತರೆ, ಅನುಭವ ಗೋಷ್ಠಿಯಲ್ಲಿ ನಿಮಗೆ ಗೊತ್ತಿರೋ ಹಾಗೆ ನಾವು ಪ್ರತಿಯೊಂದು ದಿನವೂ ಒಂದು ಹೊಸ ಹೊಸ ವಿಚಾರದ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ನಮ್ಮ ಇಂದಿನ ವಿಷಯ ಶರಣ ಸಂಸ್ಕೃತಿಯಲ್ಲಿ ಕಾಯಕ ತತ್ವ. ಅಕ್ಕ, ಈ ಶಬ್ದ ಇದೆಯಲ್ಲ ಕಾಯಕ ಅನ್ನುವಂಥದ್ದು, ಅತ್ಯಂತ ಸರಳವಾಗಿ ಕಾಣುತ್ತೆ. ಕಾಯಕ ಅಂದರೆ ಕೆಲಸ, ಇದು ಜನಸಾಮಾನ್ಯಗೂ ಗೊತ್ತಿರುವಂಥದ್ದು. ಬಹುಶಃ ಅದರಲ್ಲಿ ವಿಶೇಷವಾಗಿ ಮಹಿಳೆಯರನ್ನು ನಾನು ತಗೊಂಡಾಗ, ಯಾವ ಮಹಿಳೆ ಸುಮ್ಮನೆ ಸೋಮಾರಿಯಾಗಿ ಕೂತಿರ್ತಾಳೆ? ನನ್ನಂತೂ ನಾನು ಯಾರನ್ನೂ ನೋಡೇ ಇಲ್ಲ. ನನ್ನ ಚಿಕ್ಕ ವಯಸ್ಸಿನಿಂದ ಹಿಡಿದು ಇಂದಿನವರೆಗೂ ಪ್ರತಿಯೊಬ್ಬ ಮಹಿಳೆಯೂ ನಿರಂತರವಾಗಿ ಕೆಲಸದಲ್ಲಿ ತೊಡಕೊಂಡಿದ್ದಾಳೆ. ನಾವೊಂದು ಹಳ್ಳಿ ಕಡೆ ಹೋದರೆ ರೈತರು ಕೆಲಸದಲ್ಲಿ ತೊಡಕೊಂಡಿದ್ದಾರೆ, ಒಂದು ಫ್ಯಾಕ್ಟ್ರಿಗೆ ಹೋದರೆ ಕಾರ್ಮಿಕರು ಕೆಲಸದಲ್ಲಿ ತೊಡಕೊಂಡಿದ್ದಾರೆ. ಈಗ ನೀವು ವೃತ್ತಿಯಲ್ಲಿ ವೈದ್ಯರು, ಇದೀಗ ಈ ಕಾರ್ಯಕ್ರಮ ನಡೆಸ್ಕೊಡ್ಬೇಕು ಅಂತ ಬೆಳಗ್ಗೆ 9 ಗಂಟೆಯಿಂದ 4 ಗಂಟೆ 5 ಗಂಟೆವರೆಗೂ ತಮ್ಮ ಒಂದು ವೃತ್ತಿಯನ್ನು ಮಾಡಿಕೊಂಡು ಇಲ್ಲಿಗೆ ಬಂದಿದ್ದೀರಿ. ನಾನು ಕಾಲೇಜಲ್ಲಿ ಲೆಕ್ಚರರು, ನಾನು ಪಾಠ ಮಾಡಿಕೊಂಡು ಇಲ್ಲಿಗೆ ಬಂದಿದ್ದೀನಿ ಮಕ್ಕಳಿಗೆ. ಪ್ರತಿಯೊಬ್ಬರು ಕಾಯಕದಲ್ಲಿ ತೊಡಕೊಂಡೇ ಇದ್ದೀವಿ. ಆದರೂ ಒಂದು ಈ ಶರಣ ಸಂಸ್ಕೃತಿಯಲ್ಲಿ ಕಾಯಕಕ್ಕೆ ಮತ್ತು ಹೆಚ್ಚಿನ ಮಹತ್ವ ಇದೆ. ಅದನ್ನು ಕೇವಲ ವೃತ್ತಿ, ಹೊಟ್ಟೆಪಾಡಿಗಾಗಿ ಒಂದು ಜೀವನ ಹೀಗೆ ಸಾಮಾನ್ಯೀಕರಣಗೊಳಿಸದೆ ಅದರಲ್ಲಿರುವಂಥ ವಿಶೇಷತೆ ಬಗ್ಗೆ ಒಂದಷ್ಟು ನಮಗೆ ತಿಳಿಸ್ಕೊಡಿ ಅಕ್ಕ. ಖಂಡಿತ. ನೋಡಿ, ಜನಸಾಮಾನ್ಯರು ಕೆಲಸಕ್ಕೂ ಕಾಯಕಕ್ಕೂ ಸಿನೋನಿಮಸ್, ಅಂದರೆ ಅದು ಸಮಾನ ಪದ ಅಂತ ತಿಳ್ಕೊಂಡಿದ್ದಾರೆ. ಹಾಗಲ್ಲ, ಕಾಯಕ ಎಲ್ಲರೂ ಮಾಡ್ತಾರೆ. ಹೊಟ್ಟೆಪಾಡಿಗೆ ದುಡಿಯೋದಿದೆ ಅಲ್ಲ, ಅದು ಕೆಲಸ. ಆ ಕೆಲಸದಲ್ಲಿ ಏನಾಗುತ್ತೆ, ಲಂಚ, ವಂಚನೆ, ಮೋಸ, ದಗ ಎಲ್ಲ ಬಂದ್ಬಿಡುತ್ತೆ, ಸ್ವಾರ್ಥ ಇರುತ್ತೆ. ಯಾವಾಗ ಈ ಕೆಲಸವನ್ನು ಆಧ್ಯಾತ್ಮೀಕರಣಗೊಳಿಸ್ತೀವೋ, ಸಮಾಜಕ್ಕೆ ಸಮರ್ಪಿಸ್ತೀವೋ, ಅದು ಕಾಯಕ ಆಗುತ್ತೆ. ಕಾಯಕದ ವ್ಯಾಖ್ಯಾನ ತಗೊಂಡ್ರೆ, ದೈವೀ ಸ್ವರೂಪವಾದಂಥ ಸಮಾಜಕ್ಕೆ ದಾಸನಾಗಿ ದುಡಿಯೋದಿದೆಯಲ್ಲ, ಅದು ಕಾಯಕ. ಅದನ್ನು ಯಾರೂ ಮಾಡೋದೇ ಇಲ್ಲ. ಅದು ಮಾಡಿದ್ದೇ ಆದರೆ ಕಾಯಕವೇ ಕೈಲಾಸ ಅನ್ನೋದು ನಿಜ ಆಗೋದು. ಈ ಕಾಯಕ ಸಿದ್ಧಾಂತ ಹೇಗೆ ಬಂತು ಅಂತಂದರೆ, ವೈದಿಕರು ಅಥವಾ ನಮ್ಮ ಸನಾತನ ಧರ್ಮದಲ್ಲಿ ಕರ್ಮ ಸಿದ್ಧಾಂತ ಇದೆ. ಅಂದರೆ ನಾವು ಏನು ಮಾಡಿದ್ದೀವೋ ಅದರ ಪ್ರತಿಫಲ ನಮಗೆ ಸಿಕ್ಕತ್ತೆ. ಹೋದ ಜನ್ಮ ಮಾಡಿದ್ದು ಈಗ ಬರುತ್ತೆ, ಪಾಪ ಪುಣ್ಯಗಳ ಫಲಾಫಲ ಬಂದೇ ಬರುತ್ತೆ ಅನ್ನೋ ಕರ್ಮ ಸಿದ್ಧಾಂತ. ಅಂದರೆ ನಾವು ಮಾಡಿರೋ ಕೆಲಸಕ್ಕೆ ಸರಿ ತಪ್ಪು ಅದರ ಪ್ರಕಾರ ನಮಗೆ ಫಲ ಸಿಕ್ಕತ್ತೆ ಅಂತ. ಆದರೆ ಬಸವಣ್ಣನವರ ಪರಿಕಲ್ಪನೆ ಎಂಥ ಅದ್ಭುತವಾಗಿತ್ತು ಅಂತಂದರೆ, ಅವರು ಬದುಕಿನ ಪ್ರತಿಯೊಂದು ಆಯಾಮಗಳನ್ನು ಆಧ್ಯಾತ್ಮೀಕರಣಗೊಳಿಸಿದರು. ಆಧ್ಯಾತ್ಮೀಕರಣ ಅಂತಂದರೆ ಏನು, ಅಲ್ಲಿ ಭಗವಂತ ನಾನು ಇಬ್ಬರೇ. ಹಾಗಾಗಿ ನಾವು ಸಮರ್ಪಿಸೋದು, ಮಾಡೋದು ಪ್ರತಿಯೊಂದು ಕೂಡ ಆ ಭಗವಂತನಿಗಾಗಿ ಅಂತ. ಭಗವಂತ ಅಂತಂದರೆ ಎಲ್ಲೋ ಸ್ವರ್ಗದಲ್ಲೋ ಇದರಲ್ಲೋ ಇರುವಂಥ ಒಬ್ಬ ಯಾವುದೋ ಒಂದು ರೂಪದ ವ್ಯಕ್ತಿ ಅಂತ ಅಲ್ಲ. ಎಲ್ಲಿ ಸಮಾಜ ಇದೆಯಲ್ಲ, ಆ ಸಮಾಜದಲ್ಲೇ ದೈವತ್ವವನ್ನು ಕಂಡು, ಆ ಸಮಾಜವನ್ನೇ ದೈವೀ ಸ್ವರೂಪವಾಗಿ ಕಂಡು, ಆ ಸಮಾಜಕ್ಕಾಗಿ ಸಮರ್ಪಿಸುವಂಥ ಕೆಲಸ ಇದೆಯಲ್ಲ, ಅದು ಕಾಯಕ. ಹಾಗಾಗಿ ಕಾಯಕ ಸಿದ್ಧಾಂತ ಇದು ಕರ್ಮ ಸಿದ್ಧಾಂತದ ತದ್ವಿರುದ್ಧ. ಕರ್ಮ ಸಿದ್ಧಾಂತದಲ್ಲಿ ನೀವು ಏನೇನು ಮಾಡ್ತಿರೋ, ಒಳ್ಳೆಯದು ಕೆಟ್ಟದ್ದು ಅದಕ್ಕೆ ಪ್ರತಿಫಲ, ಹೋದ ಜರ್ನಲ್ಲಿ ಮಾಡಿದ್ದು ಕೂಡ ಈ ಜರ್ನಲ್ಲಿ ಅನುಭವಿಸ್ತೀರಿ, ಅಯ್ಯೋ ನನ್ನ ಕರ್ಮ ಏನು ಮಾಡೋದು ಅಂತಂತಾರೆ, ಅದು ಕರ್ಮ ಸಿದ್ಧಾಂತ. ಆದರೆ ಇಲ್ಲಿ ಹಾಗಲ್ಲ, ನಾವು ಏನೇ ಮಾಡಿದರೂ ಕೂಡ ಅದರ ಪ್ರತಿಫಲ ಸಮಾಜಕ್ಕೆ ಒಳ್ಳೆಯದೇ ಆಗತ್ತೆ. ಒಳ್ಳೆಯದನ್ನೇ ಯೋಚಿಸ್ಕೊಂಡು ಒಳ್ಳೆಯದನ್ನೇ ಮಾಡಿ ಅದನ್ನು ಸಮರ್ಪಿಸೋದಿದೆಯಲ್ಲ, ಅದು ಕಾಯಕ ಆಗುತ್ತೆ. ಈ ಕಾಯಕ ಅಂತಂದಾಗ ಒಂದು ಅದ್ಭುತವಾದಂಥ ವಚನ ನನಗೆ ನೆನಪಾಗುತ್ತೆ, ಅದನ್ನು ನಮ್ಮ ವೀಕ್ಷಕರಿಗೆ ಹೇಳೋಣ. ಖಂಡಿತ. ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ, ಸತ್ಯ ಶುದ್ಧವಿಲ್ಲದದು ಕಾಯಕವಲ್ಲ. ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ, ಸತ್ಯ ಶುದ್ಧವಿಲ್ಲದದು ಕಾಯಕವಲ್ಲ. ಆಸೆ ಎಂಬುದು ಭವದ ಬೀಜ, ಆಸೆ ಎಂಬುದು ಭವದ ಬೀಜ, ನಿರಾಸೆ ಎಂಬುದು ನಿತ್ಯ ಮುಕ್ತಿ. ಉರಲಿಂಗ ಪೆದ್ದಿಗಳ ರಸರಲ್ಲಿ
ಸದರವಲ್ಲ ಕಾಣವ್ವ. ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ, ಸತ್ಯ ಶುದ್ಧವಿಲ್ಲದದು ಕಾಯಕವಲ್ಲ, ಸತ್ಯ ಶುದ್ಧವಿಲ್ಲದದು ಕಾಯಕವಲ್ಲ. ನೋಡಿ, ಇದು ಅದ್ಭುತವಾದಂಥ ವಚನ. ಅಂದರೆ ಎಲ್ಲ ವಚನಗಳು ಚೆನ್ನಾಗೇ ಇವೆ. ಇದು ಯಾಕೆ ಅದ್ಭುತ ಅಂತಂದರೆ, ಬುದ್ಧ ಆಸೆಯೇ ದುಃಖಕ್ಕೆ ಮೂಲ ಕಾರಣ ಅಂತಂದರು ಅಲ್ವಾ. ಅದನ್ನು ಇಡೀ ಜಗತ್ತಿನವರು ಹೇಳ್ತಾರೆ, ಆಸೆಯೇ ದುಃಖಕ್ಕೆ ಮೂಲ ಕಾರಣ, ಆಸೆಯೇ ದುಃಖಕ್ಕೆ ಮೂಲ ಕಾರಣ ಅಂತ. ಆದರೆ ನಮ್ಮ ಶರಣೆ ಅದು ಎಷ್ಟು ಅದ್ಭುತವಾಗಿ, ಆಸೆ ಎಂಬುದು ಭವದ ಬೀಜ ಅಂತಾರೆ. ಈ ಭವಸಾಗರದಲ್ಲಿ ನಾವು ಯಾಕೆ ಬಂಧನಕ್ಕೊಳಗಾಗಿದ್ದೀವಿ ಅಂದರೆ ಆಸೆಯಿಂದ. ಸೊ ಆಸೆಯನ್ನು ಭವದ ಬೀಜ ಅಂತಾರೆ. ಇಂಥ ಅದ್ಭುತವಾದಂಥ ಪರಿಕಲ್ಪನೆಯನ್ನು ನಾವು ಯಾವ ಒಂದು ಮೀಮಾಂಸೆ ಅಥವಾ ಯಾವುದೇ ಒಂದು ಧಾರ್ಮಿಕ ಗ್ರಂಥಗಳಲ್ಲಿ ಎಲ್ಲೂ ಕಾಣೋದಿಲ್ಲ. ಇದು ಯಾಕೆ ಅಂದರೆ, ಜನರಿಗೆ ಆಸೆ ಅನ್ನೋದು ವಿಪರೀತ ಆದಾಗ ಈ ಪ್ರಾಬ್ಲಮ್ ಆಗುತ್ತೆ. ಆಮೇಲೆ ಎಷ್ಟೋ ಜನ ನೋಡಿ, ಈಗ ರಾಜಕಾರಣಿಗಳೇ ತಗೊಳ್ಳಿ, ಆ ಗುರುಗಳನ್ನೇ ತಗೊಳ್ಳಿ, ಮಠಾಧೀಶರು, ಈ ಆಸೆ ಒಂಚೂರು ಇರಬೇಕಲ್ವಾ? ಒಂಚೂರು ಅಂದರೆ ಈಗ ದುರಾಸೆ ಇರಬಾರ್ದು. ಈಗ ಆಸೆ, ನನ್ನ ಮಗನ ಮೇಲೆ ನನಗೆ ಆಸೆ ಇದೆ, ನನ್ನ ಪ್ರೀತಿ ಇರೋದು ಬೇರೆ, ಪ್ರೀತಿ ಇರೋದು ಬೇರೆ, ಮೋಹ ಬೇರೆ. ಪ್ರೀತಿ ಅಂದರೆ ನಿಮ್ಮ ಮಗ ಅನ್ನೋ ಪ್ರೀತಿ ಇರೋದು ಬೇರೆ, ಮೋಹ ಅತಿಯಾದ ಮೋಹ ಇರುತ್ತಲ್ಲ, ಅವ್ರಿಗೆ ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು, ಅದಾಗಬೇಕು, ಇದಾಗಬೇಕು, ಪಕ್ಕದ ಮನೆಯವ್ರ ಜೊತೆಗೆ ಇದು ಮಾಡೋದು, ಅದೆಲ್ಲ ಆಸೆ. ಆಸೆ ಎಲ್ಲಿ ಆಸೆ ಅನ್ನೋ ಬೀಜ ಬರುತ್ತೋ ಅಲ್ಲಿ ದುರಾಸೆ ಬಂದೇ ಬರುತ್ತೆ. ಪುಟ್ಟದಾಗಿರೋದು ಆಸೆ ಹೆಮ್ಮರವಾಗಿ ಬೆಳೆದಾಗಲೇ ದುರಾಸೆ ದುಷ್ಕೃತ್ಯಗಳು ಬರುತ್ತೆ. ಆಮೇಲೆ ಇನ್ನೊಂದು ನೋಡಿ, ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ ಅಂತ. ನೀವೆಷ್ಟೋ ಜನರು ನೋಡಿರ್ಬೋದು, ರಾಜಕಾರಣಿಗಳ ಹಿಂದೆನೂ ಹೋಗ್ತಾರೆ, ಗುರುಗಳ ಹಿಂದೆನೂ ಹೋಗ್ತಾರೆ, ಏನೂ ಕೆಲಸ ಮಾಡೋದಿಲ್ಲ, ಹಿಂಬಾಲಕರಾಗಿ ಹೋಗೋದೇ ಒಂದು ಕೆಲಸ ಇಟ್ಕೊಂಡಿರ್ತಾರೆ. ಆದರೆ ನಮ್ಮ ಶರಣರು ಹೇಳ್ತಾರೆ, ಯಾರಿಗೆ ಪ್ರತಿನಿತ್ಯದ ಕೃತ್ಯ ಕಾಯಕವಿಲ್ವೋ ಅವರು ಭಕ್ತರೇ ಅಲ್ಲ ಅಂತ. ಪ್ರತಿಯೊಬ್ಬರೂ ಕೆಲಸ ಮಾಡಲೇಬೇಕು, ಕಾಯಕ ಮಾಡಲೇಬೇಕು, ಅದು ಮಾತ್ರ ಅದು. ಹಾಗಾದರೆ ಈ ಕಾಯಕಕ್ಕೆ ಒಂದು ಒಂದು ಚೌಕಟ್ಟನ್ನು ಹಾಕ್ತಾರೆ. ಯಾವುದಕ್ಕೆ ನೀವು ಕಾಯಕ ಅನ್ನಬೇಕು, ಹೇಗೆ ಇರಬೇಕು ಈ ಕಾಯಕ ಅನ್ನೋದಕ್ಕೆ, ಕಾಯಕ ಅಂತಂದರೆ ಸತ್ಯ ಶುದ್ಧವಾದ ಕಾಯಕ. ಇದು ಈ ಮೂರನ್ನು ಅಕ್ಷರಗಳನ್ನು, ಆ ಪದಗಳನ್ನು ಪ್ರತಿಯೊಬ್ಬರೂ ಆ ಶರಣ ತತ್ವ ಗುರು ಬಸವ ತತ್ವವನ್ನು ಪಾಲಿಸುವವರು ನೆನಪಿಟ್ಕೊಳ್ಬೇಕು. ನಾವು ಏನೇ ಕಾಯಕ ಮಾಡಿದ್ರು ಅದರಲ್ಲಿ ಸತ್ಯ ಇರಬೇಕು, ಮೋಸ ಇರಬಾರ್ದು, ಸುಳ್ಳು ದಗಾಬಾಜು ಇರಬಾರ್ದು, ಶುದ್ಧವಾಗಿರಬೇಕು. ಅಂತಂದರೆ ಪರಿಶುದ್ಧವಾಗಿ ನಾವು ಹೇಗೆ ಪರಮಾತ್ಮನನ್ನು ಪೂಜೆ ಮಾಡುವಾಗ ಪರಿಶುದ್ಧ ಮನಸ್ಸಿನಿಂದ ಮಾಡ್ತೀವೋ, ಹಾಗೆ ಸಮಾಜದ ಸೇವೆ ಮಾಡುವಾಗ, ಸಮಾಜಕ್ಕಾಗಿ ನಾವು ಕಾಯಕ ಮಾಡುವಾಗ ಕೂಡ ಅದು ಪರಿಶುದ್ಧವಾಗಿರಬೇಕು. ಸತ್ಯ ಶುದ್ಧವಾಗದದು ಕಾಯಕವಲ್ಲ ಅಂತ. ಅದರಲ್ಲಿ ಅಸತ್ಯ ಇದ್ದರೆ, ಸುಳ್ಳಿದ್ದರೆ ಅದು ಕಾಯಕ ಆಗೋದಿಲ್ಲ. ಅದಲ್ಲದೇ ಹೇಳ್ತಾರೆ, ನಿರಾಸೆ ಎಂಬುದು ನಿತ್ಯ ಮುಕ್ತಿ. ಯಾವುದ್ರ ಮೇಲೂ ಮೋಹ ಇಲ್ದನೆ, ಯಾವುದ್ರ ಮೇಲೂ ಮಮಕಾರ ಇಲ್ದನೆ, ನಾವು ಯಾವಾಗ ಅತ್ಯಂತ ಒಂದು ಸಮರ್ಪಣೆ ಭಾವದಿಂದ ಕೆಲಸ ಮಾಡ್ತೀವೋ ಅದು ನಿತ್ಯ ಮುಕ್ತಿ ಅಂತ. ಪ್ರತಿನಿತ್ಯ ಇವತ್ತು ನೀವು ಲೆಕ್ಚರ್ ತೊಗೊಂಡು ಬಂದಿದ್ದೀರಿ, ಸಂತೃಪ್ತಿ ಇದೆ, ಯಾಕಂದರೆ ಮಕ್ಕಳಿಗೆ ಪಾಠ ಮಾಡಿದ್ದೀರಿ, ಅವ್ರಿಗೆ ಅರ್ಥ ಆಗಿದೆ, ನೀವು ಮಕ್ಕಳಲ್ಲಿ ದೇವರನ್ನು ಕಂಡಿದ್ದೀರಿ. ನಾನು ಮಕ್ಕಳು ಹೃದ್ರೋಗಿಯಾಗಿ ತಜ್ಞೆ ಆಗಿ ಮಕ್ಕಳನ್ನು ಹೃದಯಕ್ಕೆ ಇದು ಮಾಡಿಕೊಟ್ಟು ಬಂದಿದ್ದೀನಿ. ಅದರಲ್ಲೂ ನಾನು ಒಂದು ಮಗುವಿಗೆ 10 ವರ್ಷದ ಹಿಂದೆ ಹಾರ್ಟಲ್ಲಿ ಹೋಲನ್ನು ಆಪರೇಷನ್ ಇಲ್ಲದೆ ಮುಚ್ಚಿದ್ದೆ. ಇವತ್ತು ಅವಳು ಗರ್ಭಿಣಿಯಾಗಿ ಬಂದುಬಿಟ್ಟು ಹೊಟ್ಟೆಯಲ್ಲಿರೋ ಗರ್ಭದಲ್ಲಿರೋ ಭ್ರೂಣವನ್ನು ತಪಾಸ್ ಮಾಡ್ಕೊಳಕ್ಕೆ ಬಂದಿದ್ದಾಳೆ. ಅಂದರೆ 2 ಜನರೇಷನ್ನನ್ನು ನಾನು ನೋಡಿದ್ದೀನಿ. ಇದು ಒಂದು ಅದ್ಭುತ. ಇಲ್ಲಿ ಬಂದಿರೋ ಪೇಷಂಟ್ಗಳು ರೋಗಿಗಳನ್ನೇ ನಾನು ದೇವರಾಕ್ಕಂಡ್ರೆ, ನಿಮಗೆ ಬರುವಂಥ ಮಕ್ಕಳು ವಿದ್ಯಾರ್ಥಿಗಳೇ ದೇವರಾಕ್ಕಂಡು, ನಾವು ನಮ್ಮನ್ನು ಸಮರ್ಪಿಸಿಕೊಂಡು ಅತ್ಯಂತ ಶುದ್ಧ ಸತ್ಯತೆಯಿಂದ ನಾವು ಕೆಲಸ ಮಾಡಿದಾಗ ಅದು ಕಾಯಕ ಆಗುತ್ತೆ. ಆದ್ದರಿಂದ ನಮಗೆ ನಿತ್ಯ ಮುಕ್ತಿ ಅಂತ ಇರುತ್ತೆ. ಅಂದರೆ ಯಾರು ಸತ್ಯ ಶುದ್ಧ ಕಾಯಕವನ್ನು ಮಾಡ್ತಾರಲ್ಲ, ಆಸೆ ಇಲ್ಲದೆ ದುರಾಸೆ ಇಲ್ಲದೆ ಅವ್ರು ಮಾಡಿದಾಗ ಅದು ನಿತ್ಯ ಮುಕ್ತಿ ಸಿಕ್ಕತ್ತೆ ಅಂತ, ನಮಗೆ ಸಂತೃಪ್ತಿ ಇರುತ್ತೆ. ಆದ್ದರಿಂದ ಇದಕ್ಕೆ ನಿತ್ಯ ಮುಕ್ತಿ ಅಂತ ಹೇಳ್ತಾರೆ. ಹಾಗಾಗಿ ಸತ್ಯ ಶುದ್ಧ ಕಾಯಕವನ್ನು ಸದರವಾಗಿ ಅಂದರೆ ಅಸಡ್ಡೆಯಿಂದ ಕಾಣಬಾರ್ದು ಅಂತ. ಎಲ್ಲಿ ಸತ್ಯಶುದ್ಧ ಕಾಯಕಕ್ಕೆ ಮಹತ್ವ ಕೊಡ್ತೀವೋ ಅಲ್ಲಿ ಸಮಾಜ ತಾನೇ
ಕೈಲಾಸವಾಗತ್ತೆ, ಅದೇ ಕಾಯಕವೇ ಕೈಲಾಸ ಆಗತ್ತೆ. ಈ ನಮ್ಮ ಮನಸ್ಸು ಇದೆಯಲ್ಲ, ಈ ಚಂಚಲವಾದಂಥ ಮನಸ್ಸು ಕೋತಿ ಥರ ಆಗಾಗ್ಗೆ ಒಂದಿಷ್ಟು ತುಡುಕ್ತಾ ಇರುತ್ತೆ, ಏನೋ ಒಂದು ಅದು ಬೇಡ ಇದು ಬೇಡ ಅಂತ ಹೇಳ್ತಾ ಇರುತ್ತೆ. ಈಗ ಕಾಯಕ ಮಾಡುವಾಗಲೂ ನಮ್ಮಲ್ಲಿ ನಮಗೆ ಗೊತ್ತಿಲ್ಲದೆ ಒಂದಿಷ್ಟು ಲೋಭ, ಒಂದಿಷ್ಟು ದುರಾಸೆ ಬಂದು ಇಣುಕ್ತಾನೆ ಇರುತ್ತೆ ಅಕ್ಕ. ಅದರಿಂದ ಹೊರಗಡೆ ಬರೋಕ್ಕೆ ಏನಾದರು ಮಾರ್ಗ ಉಂಟಾ? ಮಾರ್ಗ ಅಂದರೆ ಏನು ಹೇಳ್ತಾರೆ ಅಂದರೆ, ವಚನದಲ್ಲಿ ಹೇಳ್ತಾರೆ, ನಾನು ಆರಂಭವ ಮಾಡುವೆನಯ್ಯ ಗುರುಪೂಜೆಗೆಂದು. ನಾನು ಆರಂಭವ ಮಾಡುವೆನಯ್ಯ ಗುರುಪೂಜೆಗೆಂದು, ನಾನು ವ್ಯವಹಾರವ ಮಾಡುವೆನಯ್ಯ ಲಿಂಗಾರ್ಚನೆಗೆಂದು, ನಾನು ಪರಸೇವೆಯ ಮಾಡುವೆನಯ್ಯ ಜಂಗಮ ದಾಸೋಹಕ್ಕೆಂದು, ನಾನು ಪರಸೇವೆಯ ಮಾಡುವೆನಯ್ಯ ಜಂಗಮ ದಾಸೋಹಕ್ಕೆಂದು, ನಾನಾವ ಕರ್ಮಂಗಳ ಮಾಡಿದಡೆಯು, ನಾನಾವ ಕರ್ಮಂಗಳ ಮಾಡಿದಡೆಯು, ಆ ಕರ್ಮದ ಫಲಭೋಗವ ನೀ ಕೊಡುವೆನೆಂಬುದು ನಾನು ಬಲ್ಲೇನು. ನೀ ಕೊಟ್ಟ ದ್ರವ್ಯವ ನಿಮಗಲ್ಲದೆ ಮತ್ತೊಂದಕ್ಕೆ ಮಾಡೆನು, ನಿಮ್ಮ ಸುಮ್ಮಿಂಗೆ ಸಲ್ಲಿಸುವೆನು, ನಿಮ್ಮ ಸುಮ್ಮಿಂಗೆ ಸಲ್ಲಿಸುವೆನು, ನಿಮ್ಮಾಣೆ ಕೂಡಲ ಸಂಗಮ ದೇವಾ, ಕೂಡಲ ಸಂಗಮ ದೇವಾ. ಅಂದರೆ ಈ ವಚನದಲ್ಲಿ ನಿಮ್ಮ ಪ್ರಶ್ನೆಗೆ ಉತ್ತರವನ್ನು ಮೊದಲೇ ಬರೆದ್ಬಿಟ್ಟಿದ್ದಾರೆ. ಅಂದರೆ ನಮ್ಮ ವಚನಗಳು ಸರ್ವಕಾಲೀನ ಸತ್ಯವನ್ನು ಸಾರುವಂಥದ್ದು. ನೀವು ಯಾವುದೇ ಈಗ ಒಂದೊಂದು 900 ಆಯಿತು, ಇನ್ನೂ 1,000 ಆಗಲಿ, ಇನ್ನೆರಡು 1,000 ಆಗಲಿ, ಅದು ಅನ್ವಯಿಸುತ್ತೆ. ಇಲ್ಲಿ ನಾವು ಏನೇ ಕೆಲಸ ಆರಂಭ ಮಾಡಿದರೆ ಅದು ಗುರುಪೂಜೆಗೆ ಅಂತ ಮಾಡಬೇಕು. ನೀವು ಗುರುಪೂಜೆ ಮಾಡುವಾಗ ಯಾವುದಾದ್ರೂ ಆಸೆ ಇರುತ್ತಾ? ಅಲ್ಲೇನಾದರೂ ಮನಸ್ಸು ಹೋಗುತ್ತಾ? ಎಷ್ಟು ನಿಷ್ಠೆಯಿಂದ ಮಾಡ್ತೀರಿ. ನಾನು ವ್ಯವಹಾರ ಮಾಡುವೆನಯ್ಯ ಲಿಂಗಾರ್ಚನೆಗೆಂದು ಅಂತ. ಇಷ್ಟಲಿಂಗವನ್ನು ಇಡೀ ವಿಶ್ವದ ಒಂದು ಚುಳುಕಾಗಿರುವಂಥ ವಿಶ್ವವನ್ನೇ ಕೈಯಲ್ಲಿಟ್ಕೊಂಡು ಅದರಲ್ಲಿ ಏಕಾಗ್ರತೆಯಿಂದ ಇಷ್ಟಲಿಂಗ ಪೂಜೆ ಮಾಡ್ತಾ ಇರಬೇಕಾದ್ರೆ ನಿಮ್ಮ ಮನಸ್ಸು ಎಲ್ಲಾದರೂ ಚಂಚಲ ಆಗತ್ತಾ? ಇಲ್ಲ ಅಲ್ವಾ. ಮನಸ್ಸು ಚಂಚಲ ಆಗಬಾರ್ದು ಅಂದರೆ ಆ ವ್ಯವಹಾರ, ಯಾವುದು ವ್ಯಾಪಾರ ಮಾಡ್ತಾ ಇದ್ದೀರಲ್ಲ ಅದರಲ್ಲೂ ಕೂಡ ನೀವು ಲಿಂಗಾರ್ಚನೆ ಅಂತಲೇ ಮಾಡಬೇಕು. ದೇವರ ಪೂಜೆ ಮಾಡ್ತೀನಿ ಅಂತ ಮಾಡಿದಾಗ ನಿಮ್ಮ ಮನಸ್ಸು ಆಚೆ ಈಚೆಗೆ ಹೋಗಲ್ಲ. ನಾನು ಯಾವುದೇ ಸೇವೆ ಮಾಡಿದರೂ ಕೂಡ ಅದು ಜಂಗಮ ದಾಸೋಹಕ್ಕೆಂದು ಅಂತ ಮಾಡಬೇಕು. ನಾನು ವಕೀಲರೇ ಆಗ್ಬೋದು, ವೈದ್ಯರೇ ಆಗಿರ್ಬೋದು, ಟೀಚರ್ ಆಗಿರ್ಬೋದು, ಶಿಕ್ಷಕರಾಗಿರ್ಬೋದು, ಯಾವುದೇ ಕೆಲಸ ಮಾಡಿದರೂ ಕೂಡ ಅದು ಸಮಾಜದ ಸೇವೆ ಅಂತ ತಗೊಂಡಾಗ ನಿಮ್ಮ ಮನಸ್ಸು ಚಂಚಲ ಆಗೋದಿಲ್ಲ, ಮೋಸ ಮಾಡೋಕ್ಕೆ ಹೋಗೋದಿಲ್ಲ. ಆಮೇಲೆ ಎಷ್ಟೋ ಜನ ಈ ಕೆಲಸ ಮಾಡೋದ್ರಿಂದ ನನಗೇನು ಬರುತ್ತೆ ಅಂತ ಲಾಭ ನಷ್ಟವನ್ನು ನೋಡ್ತಾರೆ. ಆದರೆ ಕಾಯಕದಲ್ಲಿ ಲಾಭ ನಷ್ಟದಿರೋದಿಲ್ಲ, ಕಾಯಕ ಮಾಡೋದು ಮಾತ್ರ ನಿಮ್ಮ ಕರ್ತವ್ಯ. ಬಸವಣ್ಣನವ್ರು ಏನು ಹೇಳ್ತಾರೆ ಅಂದರೆ, ಆ ಕರ್ಮದ ಫಲಭೋಗವನ್ನು ನೀ ಕೊಡುವೆನು ಅನ್ನೋ ನಂಬಿಕೆ ನನಗಿದೆ ಅಂತ. ನಾವು ಏನೇ ಕಾಯಕ ಮಾಡಿದರೂ ಕೂಡ ಅದ್ರ ಫಲ ನಮಗೆ ಭಗವಂತ ಕೊಟ್ಟೆ ಕೊಡ್ತಾನೆ. ಆ ಕೊಡ್ತಾನನ್ನೋ ನಂಬಿಕೆಯಿಂದ ಮಾಡಿದಾಗ ನಮಗೆ ಇಷ್ಟು ಸಂಬಳ ಬಂತು, ಅಷ್ಟು ಸಂಬಳ ಬಂತು, ನನಗಿಷ್ಟು ಪ್ರಮೋಷನ್ ಬಂತು, ಅಷ್ಟಾಯಿತು, ನಾನು ಇಷ್ಟು ಮೇಲೆ ಕೂತ್ಕೊಂಡೆ, ಅದು ಅವೆಲ್ಲ ಅಸ್ಥಿರವಾದಂಥದ್ದು. ಇವತ್ತಿರುತ್ತೆ, ನಾಳೆ ಇರೋದಿಲ್ಲ. ಆದರೆ ಎಲ್ಲಿ ಸತ್ಯಶುದ್ಧ ಕಾಯಕವನ್ನು ಮಾಡಿರ್ತಿರಲ್ಲ ಅದರ ಫಲಭೋಗ ಬಂದೇ ಬರುತ್ತೆ. ಆದ್ದರಿಂದ ನಿಮ್ಮ ಆಣೆ ಅಂತಂತಾರೆ ಬಸವಣ್ಣ, ಅಂದರೆ ಸಂಗಮನಾಥನೇ ಮೇಲೆ ಆಣೆ ಮಾಡಿ ಹೇಳ್ತಾರೆ, ನಾನು ಆ ಕಡೆ ಈ ಕಡೆಗೆ ನನ್ನ ಮನಸ್ಸು ಹೋಗದ ಹಾಗೆ ಪ್ರತಿಯೊಂದು ಕೂಡ ಭಗವಂತನಿಗೆ ಅರ್ಪಿಸ್ತೀನಿ ಅಂತ. ನೋಡಿ, ಅವರು ಅರ್ಥಶಾಸ್ತ್ರಜ್ಞರಾಗಿ ಫೈನಾನ್ಸ್ ಮಿನಿಸ್ಟರ್ ಆಗಿದ್ದರು, ಅತ್ಯಂತ ದಕ್ಷ ಆಡಳಿತಗಾರರಾಗಿ ಪ್ರಧಾನಮಂತ್ರಿ ಆಗಿದ್ದರು, ಅದರ ಜೊತೆಗೆ ಅವರು ಕಾಯಕ ದಾಸೋಹವನ್ನು ಮಾಡ್ತಾಯಿದ್ರು, ಅನುಭವ ಮಂಟಪದಲ್ಲಿ ಜ್ಞಾನದ ದಾಸೋಹ ಮಾಡ್ತಾಯಿದ್ರು, ಆಮೇಲೆ ಇಲ್ಲಿ ಮಹಾಮನೆಯಲ್ಲಿ ಜಂಗಮರಿಗೆ 196,000 ಜನರಿಗೆ ಪ್ರತಿನಿತ್ಯ ಆಹಾರದ ವ್ಯವಸ್ಥೆ ಮಾಡ್ತಾಯಿದ್ರು. ಇಲ್ಲಿ ಮನಸ್ಸು ಆಚೆ ಈಚೆಗೆ ಹೋಗೋ ಪ್ರಶ್ನೆನೇ ಬರಲ್ಲ, ಯಾಕಂದರೆ ಯಾವ ಹೊತ್ತಿನಲ್ಲಿ ಯಾವುದು ಮಾಡ್ತಾ ಇದ್ದಾರಲ್ಲ ಅದನ್ನು ಪರಿಪೂರ್ಣವಾಗಿ ಅದರಲ್ಲಿ ತೊಡಗಿಸ್ಕೊಳ್ತಾ ಇದ್ರು. ಯಾವಾಗ ನೀವು ನಿಮ್ಮ ಕೆಲಸದಲ್ಲಿ ಸಂಪೂರ್ಣವಾಗಿ ತೊಡಗಿಸ್ಕೊಳ್ತೀರೋ ಅಲ್ಲಿ ನಿಮಗೆ ಮನಸ್ಸು ಚಂಚಲ ಆಗೋದಿಲ್ಲ.
ಇವತ್ತು ಜನ ಇಡೀ ವಿಶ್ವದಲ್ಲಿ ಯಾಕೆ ತೊಂದರೆಗೀಡಾಗ್ತಾ ಇದ್ದಾರೆ ಅಂದರೆ, ಯಾವುದೇ ಕೆಲಸ ಮಾಡುವಾಗ ಅಯ್ಯೋ ಕಷ್ಟ ರೀ ಅದು ರೀ, ನೀವು ನೋಡಿ ಯಾರದಾದರೂ ಕಷ್ಟಗಳನ್ನೇ ನೋಡ್ತಾರೆ, ಕಷ್ಟ ಅಂತಂದು ಕುಗ್ಗೋಗ್ಬಿಡ್ತಾರೆ. ಆವಾಗ ಅವರ ಕೆಲಸದ ಕ್ಷಮತೆ ಕಡಿಮೆ ಆಗುತ್ತೆ. ನಾನು ಮಾಡ್ತಾ ಇರೋದು ಒಂದು ಭಗವಂತನಿಗೆ ಸಮರ್ಪಣೆ ಅಂತ ನೋಡಿದಾಗ ಯಾವುದು ಕಷ್ಟ ಅನಿಸೋದಿಲ್ಲ. ಎಲ್ಲಿ ಕಷ್ಟವನ್ನು ಬಿಟ್ಟು ಇಷ್ಟಪಟ್ಟು ನೀವು ಕಾಯಕವನ್ನು ಮಾಡ್ತಿರಲ್ಲ, ಸತ್ಯ ಶುದ್ಧ ಮನಸ್ಸಿನಿಂದ ಅತ್ಯಂತ ಸಂತೃಪ್ತಿಯಿಂದ ಮಾಡ್ತಿರಲ್ಲ, ಅದು ಉತ್ತಮವಾಗುತ್ತೆ. ಆದ್ದರಿಂದ ಜನರು ಇಡೀ ವಿಶ್ವದಾದ್ಯಂತ ಮಾನಸಿಕ ಕುಗ್ತಾ ಇದ್ದಾರೆ, ಮಾನಸಿಕ ಒತ್ತಡಕ್ಕೆ ಒಳಗಾಗ್ತಾ ಇದ್ದಾರೆ, ಮೇಲಿನ ಮೇಲೆ ರೇಗಾಡೋದು, ಕೂಗಾಡೋದು, ಇರಿಟೇಬಲ್ ಆಗೋದು, ಅವ್ರ ಮೇಲೆ ಇವ್ರ ಮೇಲೆ ನೋಡಿ ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಅದಾಗಾಯಿತು, ಇದಾಗಾಯಿತು, ಇವ್ರು ಹೀಗೆ ಮಾಡಿದ್ರು, ಹಾಗೆ ಮಾಡಿದ್ರು ಅಂತಾರೆ. ಯಾಕೆ ಆ ಮನಸ್ಸು ಹಾಗೆ ಹೋಗುತ್ತೆ ಅಂತಂದರೆ, ಅವ್ರಿಗೆ ಮಾಡೋ ಕೆಲಸದ ಮೇಲೆ ಶ್ರದ್ಧೆ ಇಲ್ಲ. ಎಲ್ಲಿ ಶ್ರದ್ಧೆ ಇರುತ್ತೋ, ಎಲ್ಲಿ ಶ್ರಮ ಇರುತ್ತೋ, ಸತ್ಯ ಶುದ್ಧ ಕಾಯಕ ಇರುತ್ತೋ, ಅಲ್ಲಿ ನೀವು ಅತ್ಯಂತ ಉಲ್ಲಸಿತ ಮನಸ್ಸಿನಿಂದ ಸಂತೋಷದಿಂದ ಇದು ದೇವರ ಪೂಜೆ, ಇದು ಲಿಂಗ ಪೂಜೆ, ಇದು ಜಂಗಮರಕ್ಕೆ ಅರ್ಪಣೆ ಅಂತ ಬಂದಾಗ ನಿಮಗೆ ಯಾವುದೂ ಕಷ್ಟ ಅಂತ ಅನಿಸೋದಿಲ್ಲ. ಮತ್ತು ಇತ್ತೀಚಿನ ದಿನಗಳಲ್ಲಿ ನಾನು ಈಗ ನಾನು ನೋಡ್ತಾ ಇರುವಾಗ ಈ ಸಾಫ್ಟ್ವೇರ್ ಇಂಜಿನಿಯರ್ಸ್ಗಳು ಅವರ ವರ್ಕಿಂಗ್ ಅವರ್ಸು ಶೆಡ್ಯೂಲ್ಗಳು ತುಂಬ ಏನು, ಬೆಳಗ್ಗೆ 8 ಗಂಟೆಗೆ ಮನೆಗೆ ಬಿಡ್ತಾರೆ, ರಾತ್ರಿ 1 ಗಂಟೆ 2 ಗಂಟೆ ಈ ಥರದ್ದು ಒಂದು ವರ್ಕ್ ಶೆಡ್ಯೂಲಲ್ಲಿ ಅವರೆಲ್ಲ ಕೆಲಸ ಮಾಡ್ತಿದ್ದಾರೆ. ಫಸ್ಟ್ ಶಿಫ್ಟು ಸೆಕೆಂಡ್ ಶಿಫ್ಟ್ ಎರಡನ್ನೂ ಒಟ್ಟಿಗೆ ಮಾಡ್ತಾ ಇದ್ದಾರೆ. ಇವರೆಲ್ಲರಿಗೂ ಒಂದು ರೀತಿಯಾದಂಥ ಅಲ್ಲ, ಈ ರೀತಿ ನೀವು ಈಗಾಗಲೇ ಆ ವಿಚಾರ ಭಾಳ ಚೆನ್ನಾಗಿ ಹೇಳಿದ್ರಿ, ಬಟ್ ಇವರಿಗೂ ಒಂದು ರೀತಿಯಾದಂಥ ಈ ಫಿಸಿಕಲ್ ವರ್ಕ್ ಮಾಡೋಲ್ಲ, ಗಾರೆ ಕೆಲಸ ಏನು ಮಾಡೋಲ್ಲ, ಆದರೆ ಮಾನಸಿಕವಾಗಿ ಬಹಳ ಒಂದು ಟೈರ್ನೆಸ್ ಅಂತೂ ಖಂಡಿತ ಆಗುತ್ತೆ. ಅವರೆಲ್ಲರಿಗೂ ನಾವೇನಾದರೂ ಈ ರೀತಿಯಾದಂತಹ ಮಾನಸಿಕ ಸಿದ್ಧತೆಗೆ ವಚನಗಳ ಮೂಲಕ ಏನಾದರೂ ಅವರಿಗೆ ಒಂದಿಷ್ಟು ಟಾನಿಕ್ ಕೊಡ್ಬೋದಾ? ಖಂಡಿತ. ನೋಡಿ, ಬಸವಣ್ಣನವರ ಅಕ್ಕ ನಾಗಮ್ಮ ಅವ್ರಿಗೆ ನಾವು ಕ್ರಾಂತಿ ಗಂಗೋತ್ರಿ ಅಂತೀವಿ. ಬಸವಣ್ಣ ಕ್ರಾಂತಿ ಪ್ರಾರಂಭ ಮಾಡೋಕ್ಕೆ ಬೀಜ ಬಿತ್ತಿದವಳು ಅಕ್ಕ. ನಮ್ಮ ಚನ್ನ ಬಸವಣ್ಣ ಅಂದರೆ ಶಟ್ಟಲ ಬ್ರಹ್ಮಿ, ಅವರ ತಾಯಿ ಅಕ್ಕ ನಾಗಮ್ಮ. ಅವರು ಒಂದು ವಚನ ಹೇಳ್ತಾರೆ, ಮನದೊಡೆಯ ಮಹಾದೇವ, ನಮ್ಮ ಮನಸ್ಸಿನ ಒಡೆಯ ಮಹಾದೇವ ಅಂತಾರೆ. ಇವತ್ತು ಗೊತ್ತಾಗಿದೆ, ನಮ್ಮ ಮನಸ್ಸು ಈ ಜೆಟ್ ಪ್ಲೇನ್ಗಿಂತಲೂ ಫಾಸ್ಟ್ ಆಗಿ ಹೋಗೋದು ಜಗತ್ತಲ್ಲಿ ಯಾವುದಾದ್ರೂ ಇದ್ರೆ ಅದು ನಮ್ಮ ಮನಸ್ಸು. ಒಂದೇ ಕ್ಷಣದಲ್ಲಿ ಚಂದ್ರಲೋಕಕ್ಕೂ ಹೋಗ್ಬಿಡ್ತೀವಿ, ಎಲ್ಲಾದರೂ ಹೋಗುತ್ತೆ. ನಾವಿಲ್ಲಿ ಕೂತಿರ್ತೀವಿ, ನಮ್ಮ ಮನಸ್ಸು ಇನ್ನೆಲ್ಲೋ ಇರುತ್ತೆ. ಈ ಚಂಚಲ ಮನಸ್ಸು ಹೇಗೆಂತಂದ್ರೆ ಅದರ ಒಡೆಯ ಮಹಾದೇವ. ಯಾವಾಗ ನೀವು ಮನಸ್ಸನ್ನು ಮಹಾದೇವನ ಅಂತ ಅಂದ್ಕೊಂಡಾಗ ಅದರ ಮೇಲೆ ನಿಯಂತ್ರಣ ಇರುತ್ತೆ. ಮನಸ್ಸಿನ ಮೇಲೆ ನಿಯಂತ್ರಣ ಬಂದಾಗ ನಿಮ್ಮ ಕಾನ್ಸಂಟ್ರೇಷನ್ ಹೆಚ್ಚಾಗುತ್ತೆ. ನೀವು IT ಇಂಡಸ್ಟ್ರಿಯವರು ಅಂತ ಹೇಳಿದರೆ, ಅವರು ಮನಸ್ಸು ಕೊಟ್ಟು ಪೂರ್ತಿ ಬುದ್ಧಿಯಿಂದ ಉಪಯೋಗಿಸ್ಕೊಂಡು ಮಾಡಬೇಕಾಗತ್ತೆ. ಆದರೆ ಮಧ್ಯಕ್ಕೆ ಅವರು ಒಂದು 1/2 ಗಂಟೆ 1 ಗಂಟೆಗೆ ಅಲ್ಲಿಲ್ಲಿ ಹೋಗಿ ಕೋಕೋ ಕೋಲಾ ಅದು ಇದು ಕುಡಿಯೋದ್ರ ಬದಲು, ಟೀ ಕಾಫಿ ಕುಡಿಯೋದ್ರ ಬದಲು, ಕೂತಲ್ಲೇ ಕೂತ್ಕೊಂಡು ಕಣ್ಣು ಮುಚ್ಕೊಂಡು ಓಂ ನಮ ಶಿವಾಯ್ ಅಂತ ಹೇಳಿದರೆ, ಆ ಷಡಕ್ಷರಿ ಮಂತ್ರ ಹೇಳಿದರೆ ಮನಸ್ಸು ಪೂರ್ತಿ ಸಮಾಧಾನ ಆಗುತ್ತೆ, ಬ್ರೇನು ರೀಚಾರ್ಜ್ ಆಗುತ್ತೆ, ಅವರು ಮತ್ತೆ ಇನ್ನೂ ಅಷ್ಟು ಒಂದು ಚೈತನ್ಯದಿಂದ ಕೆಲಸ ಮಾಡಬಹುದು. ಯಾಕೆ ಅಂತಂದರೆ ಧ್ಯಾನ ಮಾಡಿದಾಗ ಮೆದುಳಿನಿಂದ ಫೀಲ್ ಗುಡ್ ಹಾರ್ಮೋನ್ಸ್ ಉತ್ಪತ್ತಿ ಆಗುತ್ತೆ, ಅದು ನಮ್ಮ ಮನಸ್ಸನ್ನು ನಿಶ್ಚಿಂತೆಗೊಳಿಸ್ಬಿಟ್ಟು ಮತ್ತೆ ಕಾನ್ಸಂಟ್ರೇಟ್ ಮಾಡೋಕ್ಕೆ ಸಹಾಯ ಮಾಡುತ್ತೆ. ಆದರೆ ಕಾಫಿ ಕೋಕೋ ಕೋಲಾ ಕುಡಿದ್ರೆ ಅದರಲ್ಲಿರೋ ಕೆಫೀನ್ ಇರುತ್ತಲ್ಲ, ಅದು ಕಾರ್ಸಿನೋಜನ್, ಅವ್ರಿಗೆ ಕ್ಯಾನ್ಸರ್ ಬರೋದು ತೊಂದರೆ ಇರುತ್ತೆ. ಅದಲ್ಲದೆ ಹಾರ್ಟ್ ರೇಟನ್ನು ಹೆಚ್ಚು ಮಾಡುತ್ತೆ, ಪಲ್ಸ್ ರೇಟ್ ಹೆಚ್ಚಾಗುತ್ತೆ, ಅವ್ರಿಗೆ ಆತಂಕ ಹೆಚ್ಚಾಗುತ್ತೆ, ಎಲ್ಲೋ ಒಂದು ಕಡೆಗೆ ನಿದ್ರೆನೂ ಬರದ ಹಾಗೆ ಅಂಥ ಅವಸ್ಥೆ ಬಂದ್ಬಿಡುತ್ತೆ. ಆದ್ದರಿಂದ ಕಾಫಿ ಬ್ರೇಕು ಆ ಬ್ರೇಕು ಈ ಬ್ರೇಕು ಅಂತ ತಗೊಂಡು ಸಮಯ ವ್ಯರ್ಥ ಮಾಡೋದ್ರ ಬದಲು ಕೂತಲ್ಲೇ ನಿಂತಲ್ಲೇ ಎಲ್ಲಿ ಹೋಗ್ತಾರೋ ನಡೀತಾ ಇರುವಾಗಲೂ ಕೂಡ ಅವರು ದೇವರ ಧ್ಯಾನವನ್ನು ಮಾಡಿದ್ದೇ ಆದರೆ ಮನಸ್ಸಿನ ಒಡೆಯ ಮಹಾದೇವ ಆ ಮನಸ್ಸನ್ನು ಸ್ಥಿಮಿತಗೊಳಿಸ್ತಾರೆ. ಮುಂದೆ ಹೇಳ್ತಾರೆ, ಮನುಜರ ಕೈಯಲ್ಲಿಂದ ಒಂದೊಂದು ನುಡಿಸುವನು, ತಲೆಗೊಂದೊಂದು ಮಾತು ಎಲ್ಲ ಕಡೆಗಿರುತ್ತೆ. ನಿಮ್ಮ ಕೆಲಸದಲ್ಲೂ ಎಲ್ಲಿದ್ದಲ್ಲೂ ಅವ್ರು ಹಾಗಂತಾರೆ ಇವ್ರು ಹೀಗಂತಾರೆ, ನಿಮ್ಮ ಮನಸ್ಸು ಕೆಡದೆ ಆ ಮಾತುಗಳಿಂದ, ಕೊಂಕು ಮಾತುಗಳಿಂದ, ಕೆಟ್ಟ ಮಾತುಗಳಿಂದ, ಒಂದು ಇದರಿಂದ ಆ ಮನುಜರ ಕೈಯಲ್ಲಿ ಒಂದೊಂದು ನುಡಿಸುವನು ಅಂತ ಹೇಳ್ತಾಳೆ. ಇದಕ್ಕೆ ಕಳವಳಿಸಿದಿರು ಮನವಿ ಅಂತಾರೆ. ಆ ಮಾತುಗಳಿಗೆ ಅವ್ರು ಹೇಳಿದ್ದಕ್ಕೆ ಕಳವಳಿಸದಿರು ಮನವೇ ಅಂತಂತಾರೆ, ಕಾತರಿಸದಿರು ತನವೇ ಅಂತಂತಾರೆ.
ತನು ಕಾತರಗೊಂಡಾಗ ಏನಾಗುತ್ತೆ, ಟೆನ್ಷನ್ ಆಗುತ್ತೆ, ಕೈಕಾಲು ನಡ್ಕ ಬರುತ್ತೆ, ಕೋಪ ಬರುತ್ತೆ, ಇರಿಟೆಬಿಲಿಟಿ ಬರುತ್ತೆ, ಆವಾಗ ನಮ್ಮ ಆರೋಗ್ಯ ಕೆಡುತ್ತೆ, ನಮ್ಮ ಬ್ಲಡ್ ಪ್ರೆಷರ್ ಹೆಚ್ಚಾಗುತ್ತೆ, ನಮಗೆ ಸ್ಟ್ರೆಸ್ ಇಂಡ್ಯೂಸ್ಡ್ ಡಯಾಬಿಟಿಸ್ ಬರುತ್ತೆ, ಇದರಿಂದ ನಮ್ಮ ಆರೋಗ್ಯ ಹಾಳಾಗುತ್ತೆ. ಇದಕ್ಕೆ ಕಳವಳಿಸಿದಿರು ಮನವೇ, ಕಾತರಿಸಿದಿರು ತನವೇ ಅಂತಾರೆ. ನಿಜವ ಮರೆಯದಿರು ಕಂಡ ಅಂತ ಹೇಳ್ತಾರೆ, ನಿಜವನ್ನು ಮರಿಬೇಡ ಅಂತ. ಈ ಜಗತ್ತು ಎಲ್ಲ ಮಿಥ್ಯ ಅಂತಾರೆ, ಹಾಗಾದರೆ ನಿಜ ಯಾವುದು, ನಿಜ ಯಾವುದು? ಇದು ಆಧ್ಯಾತ್ಮಕ್ಕೆ ಉತ್ತಂಗಕ್ಕೆ ಹೋದಂಥ ಅಕ್ಕನಾಗಮನ ಪ್ರಕಾರ ಅವ್ರು ಹೇಳ್ತಾರೆ, ನಿಜವನ್ನು ಮರಿದು ಕಂಡ ನಿಶ್ಚಿಂತೆಯಾಗಿರು ಮನವೇ ಅಂತ. ಮನಸ್ಸನ್ನು ನಿಶ್ಚಿಂತೆ ಮಾಡ್ಕೋ ಅಂತ. ಮನಸ್ಸು ನಿಶ್ಚಿಂತೆ ಆಗ್ಬೋದು ಹೇಗೆ? ಅಯ್ಯೋ ಅದು ಮಾಡಬೇಕಾಗಿತ್ತು, ಇದು ಮಾಡಬೇಕಾಗಿತ್ತು, ಆ ಟಾರ್ಗೆಟ್ ಇತ್ತು, ಇದು ಮುಗಿಸ್ಬೇಕಾಗಿತ್ತು ಅಂತ ಚಿಂತೆಯಲ್ಲಿದ್ದಾಗ ನಿಮ್ಮ ಮನಸ್ಸು ನಿಶ್ಚಿಂತೆ ಹೇಗಾಗತ್ತೆ? ಚಿಂತೆ ನಿಶ್ಚಿಂತೆ ಎರಡು ಒಂದೇ ಕಡೆಗೆ ಇರಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ನಿಜವ ಮರೆಯದಿರು ಕಂಡ ನಿಶ್ಚಿಂತೆಯಾಗಿರು ಮನವೇ, ಬಸವಣ್ಣ ಪ್ರಿಯ ಚನ್ನ ಸೆಂಗಯ್ಯನು ಬೆಟ್ಟದನಿಪ ಅಪರಾಧವನ್ನು ಒಂದು ಬೊಟ್ಟಿನಲ್ಲಿ ತೊಡೆಯುವನು ಅಂತ. ಅಂದರೆ ಯಾರು ಭಗವಂತನಲ್ಲಿ ನಂಬಿಕೆ ಇಟ್ಕೊಂಡಿರ್ತಾರೋ, ಬಂದದ್ದೆಲ್ಲ ಬರಲಿ ಅಂತ, ಆ ಭಗವಂತನ ದಯೆ ಇರಲಿ ಅಂತಾರೋ, ಆ ಕಷ್ಟವನ್ನೆಲ್ಲ ಅವನ ಮೇಲೆ ಹಾಕ್ತಾರೋ, ಅವ್ರಿಗೆ ನಿಶ್ಚಿಂತೆಯಾಗಿರ್ತಾರೆ. ಯಾರ ಮಾತಿಗೂ ಸೊಪ್ಪು ಹಾಕೋದಿಲ್ಲ, ಏನಂದಿದ್ದಕ್ಕೂ ಸೊಪ್ಪು ಹಾಕೋದಿಲ್ಲ, ಕಷ್ಟ ನಷ್ಟನೂ ಯೋಚನೆ ಮಾಡೋದಿಲ್ಲ. ನಾನು ಮಾಡಬೇಕಾಗಿರೋದು ಸತ್ಯಶುದ್ಧ ಕಾಯಕ, ನಾನು ಭಗವಂತನ ಸ್ವರೂಪವಾದಂಥ ಸಮಾಜಕ್ಕೆ ಸಮರ್ಪಿಸ್ತಾ ಇದ್ದೀನಿ, ಆಗೋದೆಲ್ಲ ಒಳ್ಳೆಯದಕ್ಕೆ ಆಗುತ್ತೆ ಅಂತ ನಾವು ನಿಶ್ಚಿಂತೆಯಾಗಿದ್ದಾಗ ನಮ್ಮ ಮನಸ್ಸು ಕೆಡದಿಲ್ಲ, ನಮ್ಮ ಶರೀರವೂ ಕೆಡದಿಲ್ಲ. ಇಲ್ಲಿ ನೀವು ಕೇಳಿದ್ರಿಂದ ನಾನು ಹೇಳಲೇಬೇಕು, ಇವತ್ತಿನ ಆಧುನಿಕ ಅರಿಷಡ್ವರ್ಗಗಳನ್ನು ಅಂತ ತಗೊಂಡ್ರೆ ನಮ್ಮ ಮನಸ್ಸನ್ನು ಕೆಡಿಸೋದು ಮೂರು. ಯಾವ್ದು ಹೇಳ್ತೀರಾ? ಈ ಅತಿಯಾಸೆ, ಸಿಟ್ಟು, ಸೊಕ್ಕು, ಸೇಡು. ಓ, ಎಲ್ಲಿ ಸಿಟ್ಟು ಇರುತ್ತೋ ಬ್ರೇನ್ನಿಂದ ಕೆಟ್ಕೊಲ್ಲ ಮೀನ್ಸ್ ಉತ್ಪತ್ತಿ ಆಗುತ್ತೆ. ರುದ್ರಾವತಾರ ತಾಳ್ತಾರೆ ಆಹಾ ಅಂತ ಅಂದ್ಕೊಂಡು ಏನೋ ಒಂದು ಹಾಗೆ ಆಡ್ತಾರೆ, ಆದರೆ ಅವರ ಹೃದಯ ನಿಷ್ಕ್ರಿಯಗೊಳ್ಳುತ್ತೆ. ಹೃದಯಕ್ಕೆ ಸರಬರಾಜು ಮಾಡೋ ಕಿರೀಟ ಧಮನಿ ಸಂಕುಚಿತಗೊಂಡು ಅವರ ಆರೋಗ್ಯ ಹಾಳಾಗುತ್ತೆ. ಬಿ ಪಿ ಹೆಚ್ಚಾಗುತ್ತೆ, ಬಿ ಪಿ ಜಾಸ್ತಿ ಆದಾಗ ಸ್ಟ್ರೋಕ್ ಆಗಿಬಿಟ್ಟು ಅದು ಪ್ಯಾರಾಲಿಸಿಸ್ ಆಗಿ ಲಕ್ವಾನೂ ಹೊಡಿಬೋದು. ಹಾಗಾಗಿ ಈ ಕೋಪ ಮಾಡ್ಕೊಳ್ಳೋದು ಅದು ಒಳ್ಳೆಯದಲ್ಲ, ಅದು ಸಿಟ್ಟು. ಸೊಕ್ಕು ಯಾವಾಗಲೂ ನಿಮ್ಮ ಥರ ನಗ್ತಾ ಇರಬೇಕು. ಹೌದು ಹೌದು ಹೌದು, ಎಲ್ಲ ಭಗವಂತ ಮಾಡೋದೆಲ್ಲ ಒಳ್ಳೇದಕ್ಕೆ. ಈಗ ತಾನೇ ಹೇಳ್ತಾ ಇದ್ನಲ್ಲ, ಅದು ಕಷ್ಟ ಇದು ಕಷ್ಟ ಅಂತ ಅನ್ಲೇಬಾರ್ದು, ಆ ಕಷ್ಟದ ಪರಿಹಾರ ಹುಡುಕ್ಬೇಕು. ಎರಡನೇದು ಸೊಕ್ಕು, ನಾನೇ ನನ್ನ ಬಿಟ್ಟರೆ ಇಲ್ಲ ಅಂತ ಲಂಕಾಧೀಶ ರಾವಣನ ಹಾಗೆ ಅಹಂಕಾರ ಇದ್ದರೆ ಅವರು ಕೆಳಗಡೆಗೆ ಬಿದ್ದೇ ಬಿಡ್ತಾರೆ. ಇನ್ನು ಸೇಡು, ಸೇಡು ಅಂದರೆ ಈ ಸಿಟ್ಟು ಸೊಕ್ಕು ಸೇಡಿದೆಯಲ್ಲ, ಆ ದ್ವೇಷ ಒಂದು ದೊಡ್ಡ ದೋಷ. ಯಾವ ಕುಟುಂಬದಲ್ಲಿ ಯಾವ ಸಮಾಜದಲ್ಲಿ ದ್ವೇಷ ಉತ್ಪತ್ತಿ ಆಗುತ್ತಲ್ಲ ಅದು ಅದು ಯಾರಿಗೂ ಒಳ್ಳೆಯದಲ್ಲ. ಈಗ ಆಗ್ತಾ ಇರೋದೆಲ್ಲ ನೋಡ್ತಾ ಇದ್ದೀರಲ್ಲ, ಎಷ್ಟು ಸಿಟ್ಟು, ಏನು ರುದ್ರಾವತಾರ, ಎಷ್ಟು ದ್ವೇಷ ತುಂಬಿಕೊಂಡಿದ್ದಾರೆ, ಅದು ಒಳ್ಳೆಯದಲ್ಲ. ಪ್ರತೀಕಾರ ತೀರಿಸ್ಕೊಳ್ಳೋದು, ರಿವೆಂಜ್ ತಗೊಳ್ಳೋದೇ ಅಲ್ಲ, ಅದು ಒಳ್ಳೆಯದಲ್ವೇ ಅಲ್ಲ. ನಮಗೆ ಏನು ಭಗವಂತ ಕೊಟ್ಟಿದ್ದಾನೋ ಅಷ್ಟಲ್ಲಿರಬೇಕು. ಹಾಗಾಗಿ ನಮ್ಮ ಮನಸ್ಸನ್ನು ಕೆಡಿಸುವಂಥ ಸಿಟ್ಟು ಸೊಕ್ಕು ಸೇಡು ಆ ಮೂರನ್ನು ಬಿಡಬೇಕು. ಇಲ್ಲದಿದ್ದರೆ ಅದರಲ್ಲಿ ಉತ್ಪತ್ತಿ ಆಗುವಂಥ ಕೆಟ್ಟ ಹಾರ್ಮೋನ್ಗಳು, ಕಾರ್ಟಿಸೋಲ್ ಅಂತೀವಿ, ಕೆಟಕೋಲಮೆನ್ ಅಂತೀವಿ, ಅದು ನಮ್ಮ ಶರೀರವನ್ನು ಹಾಳು ಮಾಡುತ್ತೆ. ಇನ್ನು ಶರೀರವನ್ನು ಹಾಳು ಮಾಡುವಂಥ ಉಪ್ಪು, ಸಕ್ಕರೆ, ಮೈದಾ, ಮೂರು ಬಿಳೆ ಔ ವಿಷ ಅಂತೀವಿ. ಈ ಮೂರು ವಿಷಗಳನ್ನು ಸೇವನೆ ಮಾಡೋದ್ರಿಂದ ನಮ್ಮ ಆರೋಗ್ಯ ಹಾಳಾಗುತ್ತೆ. ಹಾಗಾಗಿ ಮನಸ್ಸು ಶರೀರ ಎರಡೂ ಚೆನ್ನಾಗಿರಬೇಕು ಅಂದರೆ ನಿಶ್ಚಿಂತೆಯಿಂದ ನಿಜವನ್ನು ಅರಿ ಕಂಡ ಅಂತಂದಾಗೆ ಅಕ್ಕ ನಾಗಮ್ಮನ ಹೇಳಿದ ಹಾಗೆ ಆ ಭಗವಂತನೇ ಇಡೀ ಸೃಷ್ಟಿಯಲ್ಲಿದ್ದಾನೆ. ಸತ್ಯಂ ಶಿವಂ ಸುಂದರಂ, ಈ ಸಮಾಜದಲ್ಲಿ ಭಗವಂತ ಶಿವ ಸದಾ ಇರಬೇಕಾದ್ರೆ ನಾವು ಹಸನ್ಮುಖಿ ಸದಾ ಸುಖಿ ಅಂತ ಎಲ್ಲವನ್ನೂ ಅವನ ಮೇಲೆ ಹಾಕ್ಬಿಟ್ಟು ನಾವು ಸತ್ಯಶುದ್ಧ ಕಾಯಕವನ್ನು ಮಾಡೋದು ಮಾತ್ರ ನಾವು ನೋಡ್ಕೊಳ್ಬೇಕೆ ಹೊರತಾಗಿ ಅದು ಹಾಗಾಯಿತು, ಇವನು ಹೀಗಂದ, ಇದು ಹಾಗಂತ ನೋಡಿ, ಯಾರು ಏನೇ ಅಂದರೂ ಕೂಡ ನಾಯಿ ಬೊಗಳ್ತಾ ಇರುತ್ತೆ, ಆನೆ ಹೋಗ್ತಾ ಇರುತ್ತೆ ಅಂತ. ಎಲ್ಲಿ ತಾಳ್ಮೆಯಿಂದ ಇರ್ತಿರೋ ತಾಳಿದವನು ಬಾಳಿಯಾನು ಅಂತ. ನಮ್ಮ ಬದುಕು ಬಂಗಾರ ಆಗಬೇಕಂದ್ರೆ ತಾಳ್ಮೆಯಿಂದ ಇರಬೇಕು, ಸತ್ಯಶುದ್ಧ ಕಾಯಕ ಮಾಡಬೇಕು, ಪ್ರತಿಫಲ ಬೇಕು ಅಂತ ವಿಚಾರ ಮಾಡಬಾರ್ದು, ಆಸೆ ಅನ್ನೋದು ಇರಲೇಬಾರ್ದು.
ಹಾಗೆ ಮಾಡಿದಾಗ ಮಾತ್ರ ನಮ್ಮ ಬದುಕು ಚೆನ್ನಾಗಾಗತ್ತೆ. ಅಕ್ಕ, ಈ ಕಾಯಕ ಅಂತ ಈ ವಿಚಾರದ ಬಗ್ಗೆ ನಾವೀಗ ಏನು ಮಾತಾಡ್ತಾ ಇದ್ದೀವಿ, ಒಂದು ಸಣ್ಣ ಉದಾಹರಣೆ ನಾನು ನಿಮಗೆ ತಗೊಳ್ಳೋಕೆ ಇಷ್ಟಪಡ್ತೀನಿ. ನಾವೆಲ್ಲ ಚಿಕ್ಕವರಿದ್ದ ನಮ್ಮ ಊರ ಹತ್ರ ಹೋಗ್ತಿದ್ವಿ, ಅಲ್ಲಿ ಒಂದು ದೇವಸ್ಥಾನ ಇರ್ತಾ ಇತ್ತು, ಅಲ್ಲೊಬ್ರು ಐನೋರು ಅಂತ ಇರ್ತಾ ಇದ್ರು. ಅವ್ರು ಬೆಳಗ್ಗೆ ಎದ್ದು ದೇವಸ್ಥಾನದಲ್ಲಿ ಪೂಜೆ ಗೀಜೆ ಎಲ್ಲ ಮಾಡಿಕೊಂಡು ಒಂದು 8-9 ಗಂಟೆ ಹೊತ್ತಿಗೆಲ್ಲ ಹೊಲ ಗದ್ದೆ ತೋಟ ಅಂತ ಹೋಗ್ಬಿಡೋರು. ಐನೋರು ಎಲ್ಲಿದ್ದಾರೆ ಅಂದರೆ, ಐನೋರು ತೋಟದ ಕಡೆ ಹೋಗಿದ್ದಾರೆ, ಐನೋರು ಗದ್ದೆ ಕಡೆ ಹೋಗಿದ್ದಾರೆ. ಮತ್ತು ಐನೋರು ಯಾವಾಗ ಬರ್ತಾರೆ, ಸಂಜೆ 6-7 ಗಂಟೆ ಮೇಲೆ ಬರ್ತಾರೆ. ಐನೋರು ಬಂದರು, 7 ಗಂಟೆಗೆ ಒಂದು ಅರ್ಧ ಗಂಟೆ ಪೂಜೆ ಮಾಡಿದ್ರು, ತಕ್ಷಣ ಮತ್ತೆ ಹಸುಗಳಿಗೆ ಹುಲ್ಲು ಹಾಕೋಕ್ಕೆ ಹೋದರು, ನೀರು ಕುಡ್ಸೋಕ್ಕೆ ಹೋದರು. ಈ ರೀತಿಯಾದಂತಹ ನಿಜವಾಗ್ಲೂ ನಾನು ಕಾಯಕವನ್ನು ನೋಡ್ತಾ ಇದ್ದೆ ಅವರಲ್ಲಿ. ಅವರು ವೃತ್ತಿ ಒಂದು ದೇವಸ್ಥಾನಕ್ಕೆ ಪೂಜೆ ಮಾಡೋದೇ ಆಗಿದ್ರು, ಬಹಳಷ್ಟು 90% ಸಮಯವನ್ನು ಕೃಷಿಯಲ್ಲಿ ಕಳೀತಾ ಇದ್ರು. ಇತ್ತೀಚಿನ ದಿನಗಳಲ್ಲಿ ನಾನು ನೋಡ್ತಾ ಇರ್ತೀನಿ, ನಾನು ಅವರಿಗೆ ಅವರನ್ನು ಅವಮಾನ ಮಾಡಬೇಕು ಅಂತ ಈ ಮಾತು ಹೇಳ್ತಾ ಇಲ್ಲ. ಈ ವೃತ್ತಿ ಅನ್ನೋದು ಕಾಯಕ ಅನ್ನೋಂಥದ್ದು ಕಾಣ್ತಾ ಇಲ್ಲ. ದೇವರ ಪೂಜೆಯೇ ಒಂದು ವೈಭವೀಕರಣ, ಅದೇ ಪೂಜೆ, ಅದೇ ವೃತ್ತಿ, ಅದೇ ಇನ್ಕಮ್ಮು. ಈ ಯಾರು ಮೈಬಗ್ಸ್ ದುಡಿಯೋ ಕೆಲಸಕ್ಕೆ ಹೋಗ್ತಾ ಇಲ್ಲ. ಎಷ್ಟು ಧಾರಾಳವಾಗಿ ಅವರಿಗೆ ಬರ್ತಾ ಇದೆ ಹಣ ಅಂತಂದರೆ, ಯಾಕೆ ದುಡಿಬೇಕು? ಈಗ ಅಂಥವ್ರನ್ನ ನಾವು ಬಹಳ ಭಕ್ತಿಯಿಂದ ಕೈಯೆಲ್ಲ ಮುಗಿದು ಕಾಲಿಗೆ ಬಿದ್ದು ಅವ್ರಿಗೆ ನಮಸ್ಕಾರ ಮಾಡಿಕೊಂಡು, ಐನೋರೆ ನೀವೇನು ಹೇಳಿದ್ರೆ ಹಾಗೆ ಅಂತ. ಸೊ ಈ ಥರ ಒಂದು ಬದಲಾಗ್ಬಿಟ್ಟಿದೆ ಇತ್ತೀಚಿನ ದಿನಗಳಲ್ಲಿ. ಆ ನಿಜವಾಗ್ಲೂ ಕಾಯಕಯೋಗಿಗಳಿದ್ರಲ್ಲ, ಅವ್ರು ಯಾಕೋ ಪಾಪ ಕಣ್ಮರೆ ಆಗಿಬಿಟ್ಟಿದ್ದಾರೆ. ಈ ಒಂದು ಕುಹಕಿಗಳು ಬಂದ್ಕೊಂಡ್ಬಿಟ್ಟು 24/7 ಅವರು ಬರೀ ಜನರಿಗೆ ಬೋಧನೆ ಮಾಡ್ಕೊಂಡು ಕೂತ್ಕೊಂಡು ಊಟ ಮಾಡ್ತಿದ್ದಾರೆ. ಅವ್ರಿಗೆ ಬಂದು ಬೀಳ್ತಿರುವ ಹಣ ನೋಡಿದ್ರೆ, ಅರೆ ಕೂತ್ಕೊಂಡು ಮಾತಾಡೋದ್ರಿಂದ ಇಷ್ಟು ಹಣ ಬರ್ತಾ ಇದೆ, ನಿಜವಾಗ್ಲೂ ದುಡಿದಿರುವಂತಹ ವ್ಯಕ್ತಿ ಬಹುಶಃ ದಿನಕ್ಕೆ 300 ರೂಪಾಯಿ ಬರಲ್ಲ. ಇವ್ರಿಗೆಲ್ಲರಿಗೂ ಕಾಯಕದ ಮಹತ್ವವನ್ನು ನಾವು ಹೇಗೆ ಹೇಳೋದು? ಖಂಡಿತ, ಇದಕ್ಕೂ ಕೂಡ ನಮ್ಮ ವಚನ ಇದೆ. ನಿಮಗೆ ಆಶ್ಚರ್ಯ ಆಗಬಹುದು, ಪ್ರತಿಯೊಂದಕ್ಕೂ ನಿಮ್ಮ ಹತ್ರ ಟಾನಿಕ್ ಇದೆ. ಖಂಡಿತ ಖಂಡಿತ, ನನ್ನ ಹತ್ರ ಅಲ್ಲ, ಇದು ಬಸವ ತತ್ವದಲ್ಲಿ ಶರಣರು 12ನೇ ಶತಮಾನದಲ್ಲಿ ಮಾಡಿದಂತಹ ವಚನಗಳು. ಅಂದ್ರೆ ಸಮಾಜದ ಎಲ್ಲಾ ಸಮಸ್ಯೆಗಳಿಗೂ ಅವರು ಪರಿಹಾರ ಕಂಡ್ರು. ಯಾಕೆ ಅಂತಂದ್ರೆ, ಜನರಿಂದ ಜನರಿಗಾಗಿ ಜನರಿಗೋಸ್ಕರ ರಚಿಸಿದಂಥ ವಚನಗಳು, ಅದನ್ನ ಕನ್ನಡದ ವೇದಗಳು ಅಂತ ಹೇಳ್ತಾರೆ. ಆದ್ರಿಂದ ಇಲ್ಲಿ ನೋಡಿ ಏನ್ ಹೇಳ್ತಾರೆ, ಗುರುವಾದರೂ ಕಾಯಕದಿಂದಲೇ ಜೀವನ್ಮುಕ್ತಿ. ನೀವು ಐನವ್ರು ಹೇಳಿದ್ರಲ್ಲ, ಅವರು ಕಾಯಕದಿಂದಲೇ ಜೀವನ್ಮುಕ್ತಿ ಕಂಡ್ರು. ಬರೀ 3 ಹೊತ್ತು ಮೂಗು ಮುಚ್ಕೊಂಡು ಕೂತ್ಕೊಂಡು ಧ್ಯಾನ ಮಾಡ್ತೀನಿ ಅಂತಂದ್ರೆ ಕಾಯಕ ಆಗೋದಿಲ್ಲ. ಕಾಯಕ ಅಂತಂದ್ರೆ ನೀವು ಬಿತ್ತಿ ಬೆಳೆದು ಉಳಿದು ಅದನ್ನ ಸಮಾಜಕ್ಕೆ ಕೊಟ್ಟು ದಾಸೋಹ ಮಾಡಿ ಮಠಕ್ಕೆ ಬಂದವ್ರಿಗೆಲ್ಲ ಪ್ರಸಾದ ಕೊಡೋದ್ರಿಂದ ಅವ್ರಿಗೆ ಮುಕ್ತಿ ಸಿಕ್ಕತ್ತೆ. ಹಾಗಾಗಿ ಗುರುವಾದರೂ ಕಾಯಕದಿಂದಲೇ ಜೀವನ್ಮುಕ್ತಿ, ಲಿಂಗವಾದರೂ ಕಾಯಕದಿಂದಲೇ ಶಿಲೆಯ ಕುಲ ಹರಿಯುವುದು, ಜಂಗಮವಾದರೂ ಕಾಯಕದಿಂದಲೇ ವೇಷದ ಪಾಶ ಹರಿಯುವುದು. ಕೇವಲ ವೇಷ ಹಾಕೊಂಡು ವಿಭೂತಿ ಪಟ್ಕೊಂಡು ನಾವು ಜಂಗಮರು ಎಲ್ಲರಿಗೂ ಆಶೀರ್ವಾದ ಮಾಡ್ತಾ ಇರ್ತಾರೆ, ಅದು ವೃತ್ತಿ ಆಗಿಬಿಟ್ಟಿದೆ. ಅದಲ್ಲ, ಅವರು ಕೂಡ ಕಾಯಕ ಮಾಡಬೇಕು. ಗುರುವಾದರೂ ಚರಸೇವೆ ಮಾಡಬೇಕು, ಲಿಂಗವಾದರೂ ಚರಸೇವೆ ಮಾಡಬೇಕು, ಜಂಗಮವಾದರೂ ಚರಸೇವೆ ಮಾಡಬೇಕು. ಇದು ಚಂಡೇಶ್ವರ ಲಿಂಗದ ಅರಿವು ಅಂತ ಹೇಳ್ತಾರೆ. ಅಂದರೆ ನಿಜವಾದ ಅರಿವು ಅಂತಂದರೆ, ನಾವು ಬದುಕಿನಲ್ಲಿ ಹುಟ್ಟಿದ್ದು ಆ ಭಗವಂತ ಕಾಯಪ್ರಸಾದವನ್ನು ಕೊಟ್ಟಿದ್ದಾನೆ, ಈ ಶರೀರ ಭಗವಂತನ ಸೇವೆಗಾಗಿ ಬಂದಂಥದ್ದು, ಅದನ್ನು ಕಾಯಕದಿಂದ ನಾವು ಮಾಡಿದಾಗ ಅದು ನಿಜವಾದ ಸೇವೆ ಆಗುತ್ತೆ, ಅದು ನಿಜವಾದ ಕಾಯಕ ಆಗುತ್ತೆ. ಆದ್ದರಿಂದ ಇವತ್ತಿಗೆ ವೈಜ್ಞಾನಿಕವಾಗಿ ಗೊತ್ತಾಗಿದೆ, ಯಾರು ಶ್ರಮಜೀವಿಗಳಾಗಿ ಐನರ್ ಹಾಗೆ ಹೊಲಕ್ಕೆ ಹೋಗಿ ಗದ್ದೆಯಲ್ಲಿ ಊಳಿ ಮಾಡಿ ಕೆಲಸ ಮಾಡ್ತಾರಲ್ಲ, ಆ ಶ್ರಮಜೀವಿಗಳಿಗೆ ಅವರು ಬದುಕು ತುಂಬ ಚೆನ್ನಾಗಿರುತ್ತೆ. ಸಿದ್ಧಗಂಗಾ ಸ್ವಾಮಿಗಳ ಹಾಗೆ 110 ವರ್ಷ ಬದುಕ್ತಾರೆ. ಋಷಿಮುನಿಗಳು ಅವರು ಕೂಡ ಶ್ರಮಜೀವಿಗಳಾಗಿದ್ದರು. ಯಾರು ಐಷಾರಾಮಿ ಜೀವನ ನಡೆಸಿ ಆಲಸಿಗಳಾಗಿ ಕೂತಲ್ಲೇ ಕೂತ್ಕೊಂಡು ಕೆಟ್ಟದ್ದನ್ನು ತಿನ್ನಬಾರ್ದನ್ನು ತಿಂದು ಕುಡಿಬಾರ್ದನ್ನು ಕುಡಿದು ಸೇದಬಾರ್ದನ್ನು ಸೇದಿ ಮಾಡ್ತಾರಲ್ಲ, ಅವರು ಬೇಗನೆ ಕೈಲಾಸ ಸೇರ್ತಾರೆ, ಅಂದರೆ ಬೇಗನೆ ಸಾಯ್ತಾರೆ ಅಂತ ಗೊತ್ತಾಗಿದೆ. ಇದು ವೈಜ್ಞಾನಿಕವಾಗಿ ಗೊತ್ತಾಗಿರೋದು. ಶ್ರಮಜೀವಿಗಳಲ್ಲಿ ಹಾರ್ಟ್ ಅಟ್ಯಾಕ್ ಆಗೋದು 50% ಕಡಿಮೆ ಅಂತ ಗೊತ್ತಾಗಿದೆ. ಆದರೆ ಯಾರು ಆಲಸಿಗಳಾಗಿರ್ತಾರಲ್ಲ, ಅವರು ಆಹಾರ ಮನಸ್ಸು ಯಾವುದ್ರ ಮೇಲೂ ನಿಯಂತ್ರಣ ಇರೋದಿಲ್ಲ, ಅವರು ಅಕಾಲಿಕ ಮರಣಕ್ಕೆ ತುತ್ತಾಗ್ತಾರೆ ಅಂತ ಗೊತ್ತಾಗಿದೆ. ಆದ್ದರಿಂದ ಗುರುವಾಗಲಿ, ಜಂಗಮ ಆಗಲಿ, ಲಿಂಗ ಆಗಲಿ, ಯಾರೇ ಆಗಲಿ, ನಾವು ಕಾಯಕ ಮಾಡಿದ್ರೇ ನಮಗೆ ಮುಕ್ತಿ, ಕಾಯಕ ಮಾಡದೇ ಇದ್ದರೆ ಮುಕ್ತಿ ಇಲ್ಲ. ಅದು ಆ ಕಾಯಕ ಈ ಕಾಯಕ ಅಂತ ಇಲ್ಲವೇ ಇಲ್ಲ. ನೀವು ಯಾವ ಕಾಯಕ ಮಾಡಿದರೂ ಕೂಡ ಅದನ್ನು ನಾವು ಅತ್ಯಂತ ಉತ್ತಮವಾಗಿ ಮಾಡಬೇಕಾಗತ್ತೆ. ಹಾಂ,
ಸ್ನೇಹಿತರ ಶರಣ ಬಂಧುಗಳೇ, ಅಕ್ಕ ನಮ್ಮ ವಿಜಯಲಕ್ಷ್ಮಿ ಬಾಳೆಕುಂದ್ರಿಯವರು ಪುಂಖಾನುಪುಂಖವಾಗಿ ವಚನಗಳನ್ನು ಎಷ್ಟು ಚೆನ್ನಾಗಿ ಹೇಳಬಲ್ಲರು, ಅದನ್ನು ವಾಚನ ಮಾಡಬಲ್ಲರು, ಹಾಡಬಲ್ಲರು, ಜೊತೆ ಜೊತೆಯಾಗಿ ಈ ವಚನಗಳನ್ನು ಆಧುನಿಕ ವೇದಗಳು ಅಂತೆಲ್ಲರೂ ಕರೆದಿದ್ದಾರೆ. ಹಾಗೆ ಇನ್ನೊಂದೇನಪ್ಪ ಅಂತಂದರೆ, ಪ್ರತಿಯೊಂದು ಸಮಸ್ಯೆಗೂ ನಮ್ಮ ವಚನಗಳಲ್ಲಿ ಪರಿಹಾರವಿದೆ. ಅದನ್ನು ಬಹುಶಃ ಹುಡುಕಿ ನಾವು ತೆಗೆದು ನೋಡಬೇಕು, ಅದನ್ನು ನಾವು ತೊಗೋಬೇಕು, ಆ ಟಾನಿಕನ್ನು ನಾವು ತೊಗೋಬೇಕು. ಆಗಲೇ ನಮಗೆ ನಮ್ಮ ಅನಾರೋಗ್ಯ ದೂರ ಆಗುವಂಥದ್ದು, ನಾಲಿಗೆಗೆ ಚೆನ್ನಾಗಿರುವಂಥದ್ದು ದೇಹಕ್ಕೆ ಚೆನ್ನಾಗಿರದೇ ಹೋಗಿರ್ಬೋದು. ಅಂತ ಇದು ನಾಲಿಗೆಗೂ ಚೆನ್ನಾಗಿದೆ, ದೇಹಕ್ಕೂ ಚೆನ್ನಾಗಿದೆ. ಸೊ ಹಾಗಿರುವಾಗ ಯಾಕೆ ವಚನಗಳನ್ನು ಔಷಧಿಯಾಗಿ ನಾವು ಸ್ವೀಕಾರ ಮಾಡಬಾರ್ದು, ಆರೋಗ್ಯಪೂರ್ಣವಾದಂಥ ಜೀವನವನ್ನು ನಾವು ಯಾಕೆ ಮಾಡಬಾರ್ದು? ಖಂಡಿತ ಮಾಡ್ಬೋದು. ಅದನ್ನೇ ಬಸವಣ್ಣನವರು ಎಲ್ಲ ವಚನಕಾರರು ಹೇಳಿದ್ದಾರೆ. ಇಂತಹ ಒಂದು ಒಳ್ಳೆಯ ವಿಚಾರವನ್ನು ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಅವರು ನಮಗೆ ಈ ದಿನ ತಿಳಿಸ್ಕೊಟ್ಟಿದ್ದಾರೆ. ಅವರಿಗೆ ಶ್ರೀ ಬಸವ ಟಿವಿಯ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು. ಅಕ್ಕ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಎಲ್ಲರಿಗೂ ಶರಣು ಶರಣಾರ್ಥಿ.